ರೂಮಿಂದ ಹೊರಗಡೆ ಬರೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಎಲ್ಲ ಕಸಮಿಸಿ ಮಾಡಿಬಿಡ್ತಾ ಇದ್ದಾರೆ. ಈಗ ವಿನು ರೂಮಲ್ಲೇ ಇರುವಾಗ ಮಾಡಿಬಿಟ್ಟಿದ್ದಾರೆ. ಅಮ್ಮನ ಮಾತಿಗೂ ನಾನು ಇಲ್ಲ ಅನ್ನೋಕ್ಕಾಗ್ತಾಯಿಲ್ಲ. ಈ ಕಡೆ ರಕ್ಷಣ್ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳಕ್ಕಾಗ್ತಾಯಿಲ್ಲ. ಅಯ್ಯೋ ಎಲ್ಲ ಮಿಜಿ ಮಿಜಿ ಆಗ್ತಾ ಇದೆ. ವಿದ್ಯಾ, ಯಾಕೆ ವಿದ್ಯಾ ಯಾಕೆ ನನಗಿಷ್ಟು ಹೊಟ್ಟೆ ಉರಿಸ್ತಿದ್ಯಾ? ಅಲ್ಲ ರೋ, ಅದು ಏನಾಯ್ತು ಅಂದರೆ ನಾನು ಆವಾಗಲಿಂದ ನೋಡ್ತಾನೆ ಇದ್ದೀನಿ. ನೀನು ವಿನು ರೂಮಿಗೆ ಹೋಗೋದಕ್ಕೆ ಯೋಚನೆ ಮಾಡ್ತಿದ್ಯಾ ಹೊರತು ಹೋಗ್ತಾ ಇಲ್ಲ. ಯಾಕೆ ವಿದ್ಯಾ ನನ್ನ ಮಗನ ಜೊತೆ ಇರೋದಕ್ಕೆ ಅಷ್ಟು ಕಷ್ಟ ಆಗ್ತಾ ಇದೆಯಾ? ಇಲ್ಲ ರೋ, ಅಳ್ಬೇಡ ರೋ. ಅಳದೆ ಇನ್ನೇನು ಮಾಡಲಿ ವಿದ್ಯಾ? ನೀವಿಬ್ರು ಈ ಥರ ನಡ್ಕೊಳ್ತಾ ಇದ್ರೆ ಸಂಕಟ ಹಾಗೆ ಅಳು ಬರದೇ ಇರುತ್ತ. ಅವ್ನು ನೋಡಿದ್ರೆ ಹಾಗೆ ಮಾತಾಡ್ಬಿಟ್ಟು ಹೋದ, ನೀನು ನೋಡಿದ್ರೆ ಹೀಗೆ ನಡ್ಕೋತಾ ಇದೀಯ. ನಾನು ಏನು ಮಾಡಲಿ? ಅಳ್ಬಿಡಾರೋ, ನಿನ್ನ ಹತ್ರ ನಂಗೂ ಗಳಗಳ ಅಂತ ಅಳು ಬರುತ್ತೆ. ಸಾಕು ಬಿಡು, ನಿನ್ನಿಂದ ನನಗೆ ದುಃಖ ಆಗತ್ತೆ ಅಂತ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಮದುವೆ ಆಗಿದೆ, ಅದು ಹೇಗಾಯ್ತು ಅನ್ನೋದಕ್ಕಿಂತ ನೀನೀಗ ನನ್ನ ಸೊಸೆ,